ಹಲೋ ಎಲ್ಲರಿಗೂ, ಪ್ರೊಫೆಸರ್ ಅಂಡ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರಪಾದ್ಯನು ಮಾಡುವ ನಮಸ್ಕಾರಗಳು. ಈಗ ಶನಿ ಗೋಚಾರ 24 ಜನವರಿ 2020 ಬೆಳಿಗ್ಗೆ 5:10 ಸೀದಾ ಮಕರಕ್ಕೆ ಹೋಗ್ತಾನೆ. 5:09 ಆದರೆ ಅವನು ಧನುರಲ್ಲೇ ಇರ್ತಾನೆ, ಆಯಿತಾ? 24ನೇ ತಾರೀಕು. ಆದ್ದರಿಂದ ಅವತ್ತಿನ ದಿನ ವಿಕಾರಿನಾಮ ಸಂವತ್ಸರ ಅಮಾವಾಸ್ಯಾ ತಿಥಿ. ರಾಹು ಅದಕ್ಕೆ ಅಧಿಪತಿ, ಗುರುವಾರ, ಗುರು ಅದಕ್ಕೆ ಅಧಿಪತಿ, ಪುತ್ರ ಷಾಢ ನಕ್ಷತ್ರ, ಸೂರ್ಯ ಅದಕ್ಕೆ ಅಧಿಪತಿ, ವರ್ಜಕರ್ಣ ಚಂದ್ರ ಅದಕ್ಕೆ ಅಧಿಪತಿ, ಹಾಗೂ ಚತುಷ್ಪಾದ ಕರ್ಣ ಗುರು ಅದಕ್ಕೆ ಅಧಿಪತಿ. ಆವತ್ತಿನ ಹೋರ ಮಂಗಲ. ಲಗ್ನ 14 ಡಿಗ್ರಿ ಯುವಾವಸ್ಥೆಯಲ್ಲಿ ಧನುರ್, ಸೂರ್ಯ 9 ಡಿಗ್ರಿ ಮಕರದಲ್ಲಿ, ಚಂದ್ರ ಆತ್ಮಕಾರಕನಾಗಿ 28 ಡಿಗ್ರಿ ಧನುರಲ್ಲಿ, ಕುಜ ಅಮಾತ್ಯಕಾರಕನಾಗಿ 19 ಡಿಗ್ರಿ 49 ನಿಮಿಷ ವೃಶ್ಚಿಕದಲ್ಲಿ ಅವನ ಮನೆಯಲ್ಲಿ, ಬುಧ ಮಾತೃಕಾರಕನಾಗಿ 18 ಡಿಗ್ರಿ ಮಕರದಲ್ಲಿ, ಶುಕ್ರ 18 ಡಿಗ್ರಿ ನೋಡಿ, ಆಲ್ಮೋಸ್ಟ್ ಆಲ್ ಎಲ್ಲ ಗ್ರಹಗಳು ಯುವ ಅವಸ್ಥೆಯಲ್ಲಿದೆ ಕುಂಭದಲ್ಲಿ. ಶನಿ ಧಾರಾಕಾರಕನಾಗಿ 0:24 ಉತ್ತರಾಷಾಢ ನಕ್ಷತ್ರದಲ್ಲಿ ನೋಡಿ, ಶನಿ ರವಿಯ ನಕ್ಷತ್ರದಲ್ಲಿದ್ದಾನೆ. ರಾಹು 12 ಡಿಗ್ರಿ ಮತ್ತೆ ಯುವಾವಸ್ಥೆ ಮಿಥುನದಲ್ಲಿ, 12 ಡಿಗ್ರಿ 54 ನಿಮಿಷ ಕೇತು 12 ಡಿಗ್ರಿ 54 ನಿಮಿಷ ಧನುರು. ಶನಿ ಒಬ್ಬನನ್ನು ಬಿಟ್ಟು, ಚಂದ್ರನೊಬ್ಬನನ್ನು ಬಿಟ್ಟು, ಸೂರ್ಯನೊಬ್ಬನನ್ನು ಬಿಟ್ಟರೆ ಮತ್ತೆ 6 ಗ್ರಹಗಳು ಯುವಾವಸ್ಥೆಯಲ್ಲಿದ್ದಾರೆ, ಆಯಿತಾ? ಆಮೇಲೆ ನಿಮ್ಮ ಸರ್ವಾಷ್ಟಕ ವರ್ಗ ನೋಡಿ ಹೇಗೆ, ಮಕರದಲ್ಲಿ 23, ಕುಂಭದಲ್ಲಿ 24, 26, ಮೀನದಲ್ಲಿ 22, ಮೇಷದಲ್ಲಿ 34, ವೃಷಭದಲ್ಲಿ 25, ಮಿಥುನದಲ್ಲಿ 23, ಖಡ್ಗದಲ್ಲಿ 26, ಸಿಂಹದಲ್ಲಿ 35, ಕನ್ಯಾದಲ್ಲಿ 41, ತುಲಾದಲ್ಲಿ 32, ವೃಶ್ಚಿಕದಲ್ಲಿ 26, ಧನುರಲ್ಲಿ. ಈಗ ನಾವು ಅದನ್ನೇ ಯಾವುದು ಈ ಥರ ಮಾಡಿ ಕ್ರೋಢೀಕರಿಸಿದರೆ, ಅಂದರೆ ಭಿನ್ನಾಷ್ಟಕ ವರ್ಗಗಳನ್ನೆಲ್ಲ ಹಾಕಿದರೆ ನಿಮಗೆ ಪ್ರತಿಯೊಂದು ರಾಶಿಯಲ್ಲಿ, ಈಗ ನಾನು ಸಪೋಸ್ ಮೇಷರಾಶಿಯವರ ಬಗ್ಗೆ ಹೇಳ್ತೇನೆ ಅಂತ ಹೇಳ್ತೀನಿ. ಮೇಷರಾಶಿ ಅದು ಒಂದು, ಮೇಷರಾಶಿಯನ್ನು ಕಂಟ್ರೋಲ್ ಮಾಡುವ ಡಾಮಿನೆಂಟ್ ಶುಕ್ರ ಅಂದರೆ ಸಪ್ತಮ ಸ್ಪೌಸ್ ಆದವರು ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಆಮೇಲೆ ವೃಷಭ ರಾಶಿಯಲ್ಲಿ ಯಾರ್ಯಾರು ಇದ್ದಾರೆ, ಕುಜ 6 ನೋಡಿ, ಬುಧ ಕಂಟ್ರೋಲ್ ಮಾಡ್ತಾನೆ ವೃಷಭ ರಾಶಿಗೆ. ಬುಧ ಧನಾಧಿಪತಿ ಹಾಗೂ ಪಂಚಮಾಧಿಪತಿಯೇ, ಮತ್ತು ಕುಜ 12ನೇ ಅಧಿಪತಿ ಹಾಗೂ ಯಾವುದು ಸಪ್ತಮಾಧಿಪತಿ. ರವಿ ವೃಷಭ ರಾಶಿಯವರು ಸುಖಾಧಿಪತಿ, ಆಮೇಲೆ ಚಂದ್ರ ಕಮ್ಯುನಿಕೇಷನ್ ಅಧಿಪತಿ, ಅವರಿಗೆಲ್ಲ 5-5 ಪಾಯಿಂಟ್. ಮಿಥುನದಲ್ಲಿ ಚಂದ್ರ ಧನಾಧಿಪತಿಯಾಗಿ 5 ಪಾಯಿಂಟು, ಗುರು ಸಪ್ತಮಾಧಿಪತಿ ಹಾಗೂ ದಶಮಾಧಿಪತಿಯಾಗಿ 7 ಪಾಯಿಂಟ್ ಇದೆ. ಹಾಗೆ ಕಟಕದಲ್ಲಿ ಬರೇ ಬುಧ 12ನೇ ಅಧಿಪತಿ ಹಾಗೂ 3ನೇ ಅಧಿಪತಿಯಾಗಿ 5 ಪಾಯಿಂಟ್ಗಳು. ಭಿನ್ನಾಷ್ಟಕ ವರ್ಗ ಸಿಂಹದಲ್ಲಿ ಸಿಂಹದ ಅಧಿಪತಿ ರವಿಗೆ 5 ಬಿಂದುಗಳಿದೆ, ಆಮೇಲೆ ಚಂದ್ರನಿಗೆ 5 ಬಿಂದುಗಳು, ಆಮೇಲೆ ಶುಕ್ರನಿಗೆ 5 ಬಿಂದುಗಳು. ಕನ್ಯಾದಲ್ಲಿ ರವಿಗೆ 6 ಬಿಂದುಗಳು, ಆಮೇಲೆ ಕುಜನಿಗೆ 5 ಬಿಂದುಗಳು, 7 ಬಿಂದುಗಳು ಬುಧನಿಗಿದೆ, ಗುರು ಶುಕ್ರರಿಗೆ 5 ಬಿಂದುಗಳು. ಆಮೇಲೆ ತುಲಾದಲ್ಲಿ ನೋಡಿ 41 ಪಾಯಿಂಟ್, ಅಂದರೆ ಆಲ್ಮೋಸ್ಟ್ ಆಲ್ 6 ಪಾಯಿಂಟ್, ಆಯಿತಾ? ಎಲ್ಲ ಎಕ್ಸೆಪ್ಟ್ ಕುಜ, ಕುಜನೊಬ್ಬನಿಗೆ 5 ಬಿಂದುಗಳು, ಮತ್ತೆಲ್ಲರಿಗೂ 6 ಬಿಂದುಗಳು. ಅಬ್ಬಾ. ಆಮೇಲೆ ವೃಶ್ಚಿಕದಲ್ಲಿ ಸಾಮಾನ್ಯವಾಗಿ ಸೂರ್ಯನಿಗೆ 5 ಬಿಂದುಗಳು, ಕುಜನಿಗೆ 5 ಬಿಂದುಗಳು, ಬುಧನಿಗೆ 5 ಬಿಂದುಗಳು, ಶುಕ್ರನಿಗೆ 5 ಬಿಂದುಗಳು. ಧನುರಲ್ಲಿ ಬರೇ ಬುಧ ಮತ್ತು ಗುರುವಿಗೆ 5-5 ಬಿಂದುಗಳು, ಮಕರದಲ್ಲಿ ಬರೇ ಗುರುವಿಗೆ 5 ಬಿಂದುಗಳು, ಸಿಂಹದಲ್ಲಿ ಕುಂಭದಲ್ಲಿ ಇವನಿಗೆ ರವಿಗೆ 5 ಬಿಂದುಗಳು ಇದೆ, ಆಯಿತಾ? ಆಮೇಲೆ ಮತ್ತಾರಿಗಿಲ್ಲ. ಆಮೇಲೆ ಮೀನದಲ್ಲಿ ಚಂದ್ರನಿಗೆ 5 ಬಿಂದುಗಳು, ಆಮೇಲೆ ಗುರು ಶುಕ್ರರಿಗೆ 5 ಬಿಂದುಗಳು ಇವೆ. ಈಗ ನಾವು ಗೋಚಾರದ ಬಗ್ಗೆ ಮಾತನಾಡ್ತಾ ಇರೋದು. ಗೋಚಾರ ಅಂದರೆ ಶನಿಯು ಮಕರಕ್ಕೆ ಹೋದಾಗ ವರ್ಷದ ಪ್ರಾರಂಭದಲ್ಲಿ, ಅಂದರೆ ಜನವರಿ 24ರಿಂದ ಫೆಬ್ರವರಿ 14ನೇ ತಾರೀಕಿನವರೆಗೆ
ಶನಿ ಸೂರ್ಯ ಮತ್ತು ಬುಧರು ಒಟ್ಟಿಗೆ ಮಕರ ರಾಶಿಯಲ್ಲಿರುವ ಕಾರಣ ನಿಮಗೂ ನಿಮ್ಮ ತಂದೆಗೂ ಹೊಯ್ದಕ್ಕೆ ಬೇಯಲಾರದು. ನೀವು ನಿಮ್ಮ ತಂದೆಯಿಂದ ದೂರ ಸರಿತೀರಿ, ನಿಮಗೂ ನಿಮ್ಮ ಬಾಸಿಗೂ ಹೊಯ್ದಕ್ಕೆ ಬೇಯುವುದಿಲ್ಲ. ನಿಮ್ಮ ಬಾಸ್ ನಿಮ್ಮನ್ನು ಬೇರೆ ಕಡೆ ವರ್ಗಾಯಿಸ್ತಾರೆ. ನಿಮಗೆ ಆಯ್ಕರ್ ವಿಭಾಗದಿಂದ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರ್ತದೆ, ಆಯಿತಾ? ನಿಮಗೆ ವೃತ್ತಿಯಲ್ಲಿ ನಿಮ್ಮ ಅಹಂಕಾರ ಮತ್ತು ಒರಟುತನದಿಂದ ತೊಂದರೆಗಳನ್ನು ನೀವೇ ಅನುಭವಿಸಲಿಕ್ಕಿರುವಿರಿ. ಆದರೆ ಇಲ್ಲಿ ಒಂದು ನಿಮಗೆ ರಿಲೀಫ್ ಉಂಟು. ಅದು ಯಾವುದೆಂದರೆ ಶನಿಯು ಸೂರ್ಯನ ನಕ್ಷತ್ರವಾದ ಉತ್ತರಾಷಾಢ ಒಂದನೇ ಚರಣದಲ್ಲಿರುವ ಕಾರಣ ಮತ್ತು 0 ಡಿಗ್ರಿಯಲ್ಲಿದ್ದು ಮೃತ ಅವಸ್ಥೆಯಲ್ಲಿದ್ದಾನೆ. ಯಾವುದೋ ಮೃತಾವಸ್ಥೆಯಲ್ಲಿರುವ ಕಾರಣ ಶನಿಯ ಪ್ರಭಾವ ನಿಮ್ಮ ಮೇಲೆ ಆಗದಿರಲು ಸಾಧ್ಯ. ಅದಕ್ಕಾಗಿ ಹನುಮಾನ್ ಚಾಲೀಸಲ್ಲಿ ಹೇಳ್ತಾ ಇರಬೇಕು, ಇರಲಿ, ನೀವು ಹನುಮಾನ್ ಚಾಲೀಸನ್ನು ನಿರಂತರವಾಗಿ ಪಠಿಸಿದಲ್ಲಿ ಹನುಮಂತ ತನ್ನ ಭಕ್ತರಿಗೆ ಏನೂ ಮಾಡುವುದಿಲ್ಲ, ಶನಿ ಶ್ರೀರಕ್ಷೆಯನ್ನು ಕೊಟ್ಟಾನು. ಬೇಕಾದರೆ ಸಾಲಿಗ್ರಾಮ ಹನುಮಂತನಿಗೆ ಸಕ್ಕರೆ ಅಥವಾ ಕಡಲೆಕಾಯಿ ಪಂಚಕಜ್ಜಾಯ ರಂಗಪೂಜೆಯನ್ನು ಮಾಡಿ ಈ ಸಮಯದಲ್ಲಿ ಮಾಡಿಸಿ. ನಿಮಗೆ ತಿಳಿಯದಂತೆ ಶನಿಯು 2.5 ವರ್ಷಗಳು ಇರ್ತಾನೆ. ಅದೇ ಸೂರ್ಯನು ಫೆಬ್ರವರಿ ತಿಂಗಳು 16ರಂದು ಮುಂದಿನ ಅವನದ್ದೇ ತ್ರಿಕೋಣ ರಾಶಿಯಾದ ಕುಂಭರಾಶಿಗೆ ಕಾಲನ್ನು ಇಡ್ತಾನೆ. ಇವರಿಗೆ ಏನಂತಂದರೆ ಈ ಮೇಷರಾಶಿಯವರಿಗೆ ಅದು 10 ಮತ್ತು 11ನೇ ಮನೆ ಅಧಿಪತಿ. ನೋಡಿ, 10 ಮತ್ತು 11ನೇ ಮನೆ ಅಧಿಪತಿ ಆದ್ದರಿಂದ ಮೇಷರಾಶಿಯವರಿಗೆ ಭಾಳ ಒಳ್ಳೆಯದನ್ನೇ ಮಾಡ್ತಾನೆ ಇವನು. ಯಾರೋ ಶನಿ ರಾಯ, ಶನಿ 10 ಮತ್ತು 11ನೇ ಮನೆ ಅಧಿಪತಿ ಆದ್ದರಿಂದ ನಿಮಗೇನು ತೊಂದರೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಕೆಲವಾರು ಸಣ್ಣ ಪುಟ್ಟ ತೊಂದರೆಗಳು ಇದ್ದೇ ಇರ್ತವೆ. ನಿಮ್ಮ ಭಾಗ್ಯದಲ್ಲಿ ಗುರುಚಂದ್ರ ಗುರುಕೇತು ಗುರು ಲಗ್ನದ ಸಂಗಮವಾಗಿರ್ತದೆ. ಅಂದರೆ ನಿಮ್ಮ ಮಾತಿಗೆ ಬೆಲೆ ಗೌರವ ಎಲ್ಲ ಸಿಗ್ತದೆ. ನಿಮ್ಮಲ್ಲಿ ಅತಿ ಉತ್ತಮವಾದ ಆಧ್ಯಾತ್ಮಿಕ ಚಿಂತನೆ ನಡೆಯುತ್ತಿರುತ್ತದೆ, ಆಯಿತಾ? ಆಧ್ಯಾತ್ಮಿಕ ಚಿಂತನೆ ಬೇಕೇ ಬೇಕು ಈ ಕಾಲದಲ್ಲಿ. ಏನಂದರೆ ವರ್ಷ ಒಂದು 60 ಆಯಿತು ಅಂದರೆ ನಿಮಗೆ ಆಧ್ಯಾತ್ಮಿಕ ಚಿಂತನೆ ಅಂದರೆ ಮನೆಯಲ್ಲಿ ನೀವು ರಿಟೈರ್ ಆಗಿ ಕೂತಿರ್ತೀರಲ್ಲ, ಆವಾಗ ಆಧ್ಯಾತ್ಮಿಕದ ಒಂದು ಬಲ ಬೇಕೇ ಬೇಕು. ಗಜಕೇಸರಿ ಯೋಗದಿಂದ ನೀವು ಹಿಡಿದ ಕೆಲಸವನ್ನು ಸಾಧಿಸ್ತೀರಿ ಅಂತೆ, ನಿಮಗೆ ಗೌರವ ಸಿಗ್ತದೆ ಅಂತ. ಆಮೇಲೆ ಗೋಚಾರದ ಶನಿಗೆ 3ನೇ ಕಣ್ಣು 7ನೇ ಕಣ್ಣು ಆಮೇಲೆ 10ನೇ ಕಣ್ಣಿದೆ. ಈ 3ನೇ ಕಣ್ಣು ಎಲ್ಲಿ ಬೀಳ್ತದೆ? ನಿಮ್ಮ ವ್ಯಯಸ್ಥಾನದ ಮೇಲೆ ಬೀಳೋದ್ರಿಂದ ನಿಮಗೆ ಖರ್ಚು ಜಾಸ್ತಿ. ಅದೇ ಶನಿಯ 7ನೇ ಕಣ್ಣು ನಿಮ್ಮ ಪಂಚಮದ ಮೇಲೆ ಬೀಳೋದ್ರಿಂದ ಅನಗತ್ಯವಾಗಿ ನಿಮಗೂ ನಿಮ್ಮ ಮಕ್ಕಳಿಗೂ ನೀವೇ ಕಿರಿಕ್ ಪಾರ್ಟಿ ಆಗುತ್ತೀರಿ ಅಂತ ಹೇಳ್ಬೋದು. ನಿಮ್ಮ ಮಕ್ಕಳು ಸೋಂಬೇರಿ ಪಾಪಣ್ಣರಾಗ್ತಾರೆ. ನಿಮ್ಮ ತಾಯಿಗೂ ನಿಮಗೂ ತೂ ತೂ ಮಾಯ್ ಮಾಯ್ ಬರ್ತದೆ. ಯಾಕಂದರೆ ತಾಯಿ ಆದವಳು ಚಂದ್ರ ಅಲ್ವಾ? ತಾಯಿ ಆದವಳು ಅದು ಮೇಷರಾಶಿಗೆ ಏನಾಯಿತು, ಇಲ್ಲಿ ಇದ್ದಾನಲ್ಲ ಕೇತು ಜೊತೆಗಿದ್ದ ಚಂದ್ರ, ಅದು ಕೆಲವು 2 ದಿವಸ ಮಾತ್ರ, ಅದೇನಿದಿಲ್ಲ, ಆಯಿತಾ? ಯಾವುದು ಶನಿ ಪಂಚಮ ಸ್ಥಾನವನ್ನು ನೋಡೋದ್ರಿಂದ ಅಲ್ಲಿ ಏನು ತೊಂದರೆ ಇಲ್ಲ. ಕಿರ್ಕ ಬೀಳೋದೇನು, ಚಂದ್ರನ ಮೇಲೆ ದೃಷ್ಟಿ ಇದ್ದರೆ ಮಾತ್ರ, ಆಯಿತಾ? ಶನಿಗೆ ಚಂದ್ರನ ಮೇಲೆ ದೃಷ್ಟಿ ಇದ್ದರೆ ಆ ರೀತಿಯ ಸಾಧ್ಯತೆ ಉಂಟು. ಇನ್ನು ನಿಮ್ಮ ಭಾಗ್ಯದ ರಾಶಿಯಾದ ತುಲಾದ ಮೇಲೆ ಬೀಳೋದ್ರಿಂದ ಶನಿಯ ದಶಮ ಕಣ್ಣು ದೃಷ್ಟಿ, ಆಯಿತಾ, ಬೀಳೋದ್ರಿಂದ ನಿಮ್ಮ ಭಾಗ್ಯದ ರೇಖೆ ಇಳಿಮುಖವಾದೀತು. ಆದ್ದರಿಂದ ಅದನ್ನು ಸ್ವಲ್ಪ ಎಚ್ಚರದಿಂದ ಇರಿ ಅಂತ ಹೇಳ್ತೇವೆ. ಇನ್ನು ವೃಷಭ ರಾಶಿಯವರಿಗೆ ಹೇಗಿದೆ? ವೃಷಭ ರಾಶಿಗೆ ನನ್ನ ಪ್ರಕಾರ ಭಾಳ ಒಳ್ಳೆಯದಿದೆ. ಯಾಕಂದರೆ ವೃಷಭ ರಾಶಿಯ ಶನಿ ಯೋಗ ಕಾರಕನಾಗ್ತಾನೆ, 9 ಮತ್ತು 10ನೇ ಮನೆ ಅಧಿಪತಿ. ಆದ್ದರಿಂದ ಶನಿಯು ಬಹಳ ಒಳ್ಳೆಯವನಾಗ್ತಾನೆ. ಶನಿಯವರಿಗೆ ನಿಜವಾಗಿ 2.5 ವರ್ಷ + 2.5 ವರ್ಷ 5 ವರ್ಷಗಳ ಕಾಲ ಯಾವುದೇ ತೊಂದರೆ ಇಲ್ಲದಿದ್ದ ಪಕ್ಷದಲ್ಲಿ ದಶಾ ಪದ್ಧತಿ ಕೂಡ ಇವರಿಗೆ ಒಂದು ಒಗ್ಗಿ ಬಂದಿತ್ತಂದರೆ ಇವರಿಗೆ ಕೇಳೋದೇ ಬೇಡ, ಇವರ ಜ್ಯೋತಿಷ್ಯ ಸುತ್ತ ತುದಿಗೆ ಹೋಗ್ತದೆ. ನನ್ನದು ವೃಷಭ ರಾಶಿ, ರೋಹಿಣಿ ನಕ್ಷತ್ರ 2ನೇ ಪಾದ. ವೃಷಭ ರಾಶಿಯವರು ಯಾರು ಹೆದರು ಅವಶ್ಯಕತೆ ಇಲ್ಲ, ನಾನು ಹೇಳ್ತೇನೆ, ಆಯಿತಾ? ಶನಿಯ ಮಹಾದೇಶೆ ನಡೀತಿದ್ದಲ್ಲಿ ಛತ್ ಪಾಡ್ಕೆ ದೇತಾಹೆ ಅಂದರೆ ನಿಮಗೆ ಹಣ ಎಲ್ಲಿ ಇಡುವುದು, ಹಣದ ಇಟ್ಟಿಗೆ ಕಟ್ ಕಟ್ ಮಾಡಿ ಇಟ್ಟಿಗೆ ಥರ ಇಡ್ತಾರಲ್ಲ, ಈ ನಮ್ಮ ಡಿ ಕೆ ಶಿವಕುಮಾರ್ ಅವರು 8.969 ಕ್ರೋರ್ ಸಿಕ್ಕಿದೆ, ಪರಂ 4.62 ಕ್ರೋರ್ ಸಿಕ್ಕಿದೆ, ಹೀಗೆ ಆ ಕೋಟಿಗಟ್ಟೆ ಹಣವನ್ನು ಎಲ್ಲಿಡಲು ಜಾಗವೊಂದು ಮಾಡಿ ಅಪ್ಪ, ಅದೇ ಬೇಕಾದ್ದು ಈ ವೃಷಭ ರಾಶಿಯವರಿಗೆ, ಆಯಿತಾ? ನೋಡಿ, ನಿಮಗೆ ವೃಷಭ ರಾಶಿಯವರಿಗೆ ನೀವು ನನಗೆ ದುಡ್ಡು ಕೊಡದೇನೆ, ಯಾವುದು ಪ್ರೊಫೆಷನ್ ಫೀ ಕೊಡದೇನೆ ನಿಮಗೆ ನಾನು ಯಾವುದು ದುಡ್ಡಿನ ಇಟ್ಟಿಗೆ ಇಡಲಿಕ್ಕೆ ಹೇಳ್ತಾ ಇದ್ದೀನಿ. ಎಷ್ಟು ಒಳ್ಳೆಯ ಮನುಷ್ಯ ನೋಡಿ ನಾನು. ಇನ್ನು ಏನು ಗೊತ್ತಾ, ಈ ಮಹಾದೇಶಿ ಒಂದು ವೇಳೆ ಸೂರ್ಯ ಅಥವಾ ಕುಜ ಆಗಿದ್ದರೆ ಏನಾಗ್ತದೆ, ಸೂರ್ಯನಿಗೂ ಶನಿಗೂ ಆಗೋದಿಲ್ಲ ಶತ್ರು, ಕುಜನಿಗೂ ಶನಿಗೂ ಆಗೋದಿಲ್ಲ ಶತ್ರುತನ. ಆದ್ದರಿಂದ ಆ ದಶ ಎಲ್ಲ ನಿಮಗೆ ಒಳ್ಳೇದು ಮಾಡುವುದಿಲ್ಲ ಶನಿ ಅಷ್ಟೇ. ಸಮ ಶುಕ್ರ ಮತ್ತೆ ಬುಧ ಇದ್ದರೆ ಭಾಳ ಒಳ್ಳೇದು. ಈಗ ನನ್ನದು ಬುಧ ದಶೆ ನಡೀತಾ ಇದೆ, ಶನಿ ದಶೆ ಇದ್ದರೆ ಏನೂ ತೊಂದರೆ ಇಲ್ಲ.
ಶನಿ ಬುಧ ಫ್ರೆಂಡ್, ಈಗ ಬುಧದ ಕ್ಷೇತ್ರ ಗೋಚಾರ ಶನಿ ಫ್ರೆಂಡ್ ಆಯ್ತು. ಇನ್ನು ನಿಮ್ಮ ಅಷ್ಟಮದಲ್ಲಿ ಗುರುಚಂದ್ರ ಗುರು ಮತ್ತು ಕೇತುವಿನ ಸಂಗಮವಾಗಿದೆ. ಇದು ಕೆಲವು ದಿವಸ ಅಥವಾ ತಿಂಗಳು ಮಾತ್ರ, ಕೇತು ಇನ್ನೇನು 8 ತಿಂಗಳು ಇರುವ ಸಾಧ್ಯತೆ ಉಂಟು. ಕೇತು ಆಯಿತಾ, ಗುರು ಕೇತು ಇದ್ದರೂ ಏನಾಗುತ್ತೆ ಅಂತ ಕೇಳ್ಬೋದು ನೀವು. ಗುರು ಕೇತು ಇದ್ದರೆ ಜ್ಞಾನ ಅಭಿವೃದ್ಧಿ ಆಗ್ತದೆ, ನಿಮ್ಮ ಜ್ಞಾನದಲ್ಲಿ ಅಭಿವೃದ್ಧಿ ಆಯಿತಾ. ಜ್ಞಾನಕಾರಕ ಕೇತು, ಜ್ಞಾಪಕಕಾರಕ ಗುರು. ಕೇತು ಗುರು ಇದ್ದಲ್ಲಿ ರಿಸರ್ಚ್ ಓರಿಯೆಂಟೆಡ್ ಮನುಷ್ಯರು ಅಂತ ಹೇಳ್ತಾರೆ, ಅವರು ಕೆರ್ಕೊಂಡು ಹೋಗ್ತಾ ಇರ್ತಾರೆ. ಅಕ್ಕಲ್ಟ್, ನಿಮ್ಮ ಅಕ್ಕಲ್ಟ್ ಜಾಗ್ರತೆ ಆಗ್ತದೆ. ಅಕ್ಕಲ್ಟಲ್ಲಿ ನಿಮಗೆ ಅಂದರೆ ನಿಮ್ಮ ಜ್ಯೋತಿಷ್ಯ ನಿಮಗೆ ಬಿಡ್ಬೋದು ಅಥವಾ ಜ್ಯೋತಿಷ್ಯಗಾರರಲ್ಲಿ ನೀವು ಹೋಗ್ಬೋದು, ಇದೆಲ್ಲ ಆಗ್ತದೆ. ಆಮೇಲೆ ಈ ವೃಷಭ ರಾಶಿಯವರಿಗೆ ಏನಾಗ್ತದೆ ಅಂದರೆ, ಶನಿ ನೋಡಿ, ಈಗ ಇದು 24 ಜನವರಿ ಕುಂಡಲಿ, ಶನಿ ವೃಷಭ ರಾಶಿ ಮೂರನೇ ನೋಡಿ ಲಾಭಸ್ಥಾನವನ್ನು ನೋಡ್ತಾನೆ, ಮೂರನೇ ಕಣ್ಣು. ಈ ಮೀನವನ್ನು ನೋಡೋದ್ರಿಂದ ಅವರಿಗೆ ಲಾಭದಲ್ಲಿ ಸ್ವಲ್ಪ ಕುಂಠಿತ ಆಗ್ಬೋದು. ಶನಿಯ 7ನೇ ದೃಷ್ಟಿ ಕರ್ಕ ರಾಶಿ ಮೇಲೆ ಬೀಳುವುದರಿಂದ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆದೀತು. ಮಾತು ನೀವು ಮಾತಾಡಿದರೆ ಜಗಳವಾದೀತು ಅಂತ ನಾನು ಮೊದಲೇ, ನೀವು ಜಗಳ ಗಂಟೆಗಳು ಇರಲಿ, ಏನೂ ತೊಂದರೆ ಇಲ್ಲ. ಶನಿ ದಶಮ ದೃಷ್ಟಿಯಿಂದ ನಿಮ್ಮ ರಾಶಿಯ 6ನೇ ಮನೆ ನೋಡ್ತಾನೆ ಶುಕ್ರ, ಅಂದರೆ ಹೆಂಗಸರಿಂದ ಸ್ವಲ್ಪ ತೊಂದರೆ ಬರಬಹುದು ಉಂಟು. 6ನೇ ಮನೆ ಶುಕ್ರ ಅಲ್ವಾ, ಸೊ ಹೆಂಡತಿಯಿಂದಲೂ ತೊಂದರೆ ಬರಬಹುದು ಆಯಿತಾ. ಸೊ ವೃಷಭ ರಾಶಿಯವರಿಗೆ ನೋಡಿ, ಇಲ್ಲಿ 41 ಪಾಯಿಂಟ್ ಇದೆ ವೃಷಭ ರಾಶಿಯಲ್ಲಿ, ತುಲಾದಲ್ಲಿ 41 ಪಾಯಿಂಟ್ ಇದೆ. ಭಿನ್ನಾಷ್ಟಕ ವರ್ಗದಲ್ಲಿ ಕೂಡ ಏನು ಇಂಡಿಕೇಶನ್ ಆಗ್ತದೆ ಅಂದರೆ, ಓ ಅಲ್ಲಿ ಏನೋ ನಿಮ್ಮ ಆರೋಗ್ಯ ಕೆಡುವ ಸಾಧ್ಯತೆ ಉಂಟು. ಈವಾಗಲೇ ನನಗೆ ಒಂದು 15 ದಿವಸದಿಂದ ಕಾಲು ಕ್ರಂಚ್ ಬಂದಿದೆ, ಯಾವಾಗ ಅದು ಉಲ್ಬಣಗೊಳ್ತದೋ ಗೊತ್ತಿಲ್ಲ ಆಯಿತಾ. ವೃಷಭ ರಾಶಿಗೆ ಇನ್ನು ಮತ್ತೇನು, ಶನಿಯ ದಶಮ ದೃಷ್ಟಿ ಆಯಿತು ತುಲಾದ ಮೇಲೆ, ದಶಮ 7ನೇ ದೃಷ್ಟಿ ಆಯಿತು. ಸೊ ಒಟ್ಟಾರೆ ವೃಷಭ ರಾಶಿಯವರಿಗೆ ಯಾವ ರೀತಿಯ ಕೊರತೆ ಇಲ್ಲ ರೀ, ನೀವು ಏನು ತೊಂದರೆ ಮಾಡುವ ಅಗತ್ಯ ಇಲ್ಲ, ಆರಾಮಾಗಿರಿ. ಇನ್ನು ಮಿಥುನ ರಾಶಿಗೆ ನೋಡೋಣ. ಇವರುಗಳಿಗೆ ಶನಿ 8ನೇ ಹಾಗೂ 9ನೇ ಮನೆ ಅಧಿಪತಿ ಆದ ಕಾರಣ ಇವರಿಗೂ ಶನಿ ಯೋಗ ಕಾರಕನೇ ಆಗಿರ್ತಾನೆ. ಆದರೆ ಇವರಿಗೆ 50% ಕೊಡುವನು, ಯಾಕೆ ಹೇಳಿ, ಅಷ್ಟಮಾಧಿಪತಿ ಕೂಡ ಅವನೇ ಅಲ್ವೋ. ಆದ್ದರಿಂದ ಈಗ ಮಕರದಲ್ಲಿ ಬಂದರೆ ಅವನು ಅಷ್ಟಮಕ್ಕೆ ಬಂದಾಗ ಆಯಿತು, ಅಷ್ಟಮಕ್ಕೆ ಬಂದರೆ ಏನಾಯಿತು, ನಿಮ್ಮ ಆಯುಷು ವೃದ್ಧಿ ಆಯಿತು, ಆಯುಷಿಗೆ ಸಂಬಂಧಪಟ್ಟಂಥ ಒಂದು ಇದು ಅವನು ಏನು ಮಾಡ್ತಾನೆ, ಏನು ಯಾವ ರೀತಿಯ ತೊಂದರೆಯನ್ನು ಮಾಡುವುದಿಲ್ಲ. ಆದರೆ ಅಷ್ಟಮದಲ್ಲಿ ಶನಿ ಇದ್ದರೆ ನಿಮಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಬೋದು, ಖರ್ಚು ಅದು ಖರ್ಚು ಆಗ್ಬೋದು ಇನ್ವೆಸ್ಟ್ಮೆಂಟ್ ಆಯಿತಾ. ಹರ್ಡಲ್ಸ್, ಅನಗತ್ಯ ಹರ್ಡಲ್ಸ್ ಬರ್ತದೆ. ಇನ್ನು ಗುರು ಕೇತು ಹಾಗೂ ಚಂದ್ರ ಗುರು ಕೂಡ ನೋಡಿ, ನಿಮಗೆ 5/11/2019 ಗುರು ನಿಮ್ಮ ಅಲ್ಲೇ ಬಂದಿದ್ದಾನೆ. ಯಾವುದು ಸಪ್ತಮದಲ್ಲಿ, ಮಿಥುನಕ್ಕೆ ಸಪ್ತಮ ಆಗ್ತದೆ. ಸೊ ಅಂದರೆ ಸ್ಪೌಸಿಗೆ, ಸ್ಪೌಸ್ ಹೆಂಡತಿ ಆದವರು ಅಸ್ಟ್ರಾಲಜನ್ನು ಹುಡ್ಕೊಂಡು ಹೋಗ್ತಾರೆ ಅಥವಾ ಅವರಿಗೆ ಜ್ಯೋತಿಷ್ಯ ಬರ್ಬೋದು. ಅಕ್ಕಲ್ಟ್ ವಿಜ್ಞಾನ ಜಾಗ್ರತೆ ಆಗ್ತದೆ ಅಂತ ಹೇಳ್ತಾರೆ. ಗಜಕೇಶ ಯೋಗ ಒಂದು 2.5 ದಿವಸ ಗಜಕೇಶ ಯೋಗ ಆಕ್ಟಿವೇಟ್ ಆಗ್ತದೆ. ಅಲ್ಲಿ ಕೂಡ ಗುರುವಿನ ಪಂಚಮ ದೃಷ್ಟಿ ಎಲ್ಲಿ ಬೀಳ್ತದೆ, ನಿಮಗೆ ದಶಮಸ್ಥಾನದ ಮೇಲೆ ಬೀಳುವ ವೃತ್ತಿಯಲ್ಲಿ ನಿಮಗೆ ಸಿಹಿ ಸುದ್ದಿ ಬರಬಹುದು, ಪ್ರಮೋಷನ್ ಸಿಗ್ಬೋದು. ಗುರುವಿನ ಡೈರೆಕ್ಟ್ ದೃಷ್ಟಿ ನಿಮ್ಮ ಮಿಥುನ ರಾಶಿಯ ಮೇಲೆ ಬೀಳೋದ್ರೆ ಮಿಥುನ ರಾಶಿಯವರ ಮಾತಿಗೆ ಸ್ವಲ್ಪ ಗೌರವ ಬೆಲೆ ಎಲ್ಲ ಉಂಟು. ನೀವು ಬೇರೆಯವರಿಗೆ ಹೇರಿಂಗ್ ಮಾಡಲಿಕ್ಕೆ ಹೋಗ್ತೀರಾ, ಗುರು ಅಲ್ಲ, ಗುರು ಅಂದರೆ ಟೀಚರ್ ಅಲ್ವ. ಹಾಗೆ ಗುರುವಿನ 9ನೇ ದೃಷ್ಟಿ ಎಲ್ಲಿ ಹೋಗ್ತದೆ, ಗುರುವಿನ 9ನೇ ದೃಷ್ಟಿ ನಿಮ್ಮ 3ನೇ ಮನೆ ಮೇಲೆ ಬೀಳ್ತದೆ, ಅಂದರೆ ಸಿಂಹದ ಮೇಲೆ ಬೀಳ್ತದೆ. ಸಿಂಹದ ಮೇಲೆ ಬಿದ್ದಾಗ ನಿಮ್ಮ ಕಮ್ಯುನಿಕೇಷನ್ಗೆ ಬೆಲೆ ಬರ್ತದೆ, ನಿಮ್ಮ ರೈಟ್ ಅಪ್ಗೆ ಬೆಲೆ ಬರ್ತದೆ. ಮೀಡಿಯಾ ಪರ್ಸನಾಲಿಟಿ ಇದ್ದವರಿಗೆ ಭಾಳ ಒಳ್ಳೆಯದಾಗ್ತದೆ ಅಂತೇಳಿ ಹೇಳ್ಬೋದು ಆಯಿತಾ. ಆಮೇಲೆ ನಿಮ್ಮ ಗುರು ಯಾವ ನಕ್ಷತ್ರದಲ್ಲಿ, ಪೂರ್ವಾಷಾಢ ಶುಕ್ರ ನಕ್ಷತ್ರದಲ್ಲಿ ಸ್ವಲ್ಪ ವಾದ ವಿವಾದಗಳನ್ನು ಬಿಟ್ಬಿಡ್ಬೇಕಾಗುತ್ತೆ. ಯಾಕಂದರೆ ನಿಮಗೆ ಶುಕ್ರ ನಕ್ಷತ್ರದಲ್ಲಿ ಗುರು ಇದ್ದಾಗ ವಾದ ವಿವಾದಗಳು ಜಾಸ್ತಿ, ವಿತಂಡವಾದ ನಿಮ್ಮ ಕುದುರೆಗೆ 3ನೇ ಕಾಲು ಅಂದರೆ 3ನೇ ಕಾಲು. ಶನಿಯು ಸೂರ್ಯ ನಕ್ಷತ್ರದಲ್ಲಿದ್ದಾನೆ, ಸೂರ್ಯನು ಉತ್ತರಾಷಾಢ ನಕ್ಷತ್ರದಲ್ಲೇ ಇರೋದ್ರಿಂದ 1 ತಿಂಗಳು ನಿಮಗೆ ಯಾವ ರೀತಿಯ ತೊಂದರೆ ಬರಲಿಕ್ಕಿಲ್ಲ ಅಂತ ನಾನು ಹೇಳ್ಬೋದು. ಯಾಕಂದರೆ ಮಿಥುನ ಲಗ್ನದವರಿಗೆ ಅದು ಅಷ್ಟಮ ಆಯಿತಾ, ಅಷ್ಟಮದಲ್ಲಿ ಪಾಪಿಗ್ರಹನಾದ ಸೂರ್ಯ ಇದ್ದರೂ ಒಳ್ಳೆಯದೇ, ಏನು ತೊಂದರೆ ಇಲ್ಲ. ಶುಕ್ರ ನಿಮಗೆ ಶತಭಿಷ ರಾಹುವಿನ ನಕ್ಷತ್ರದಲ್ಲಿದ್ದಾನೆ, ಶುಕ್ರ ನಿಮಗೆ ಯಾವುದು ಮಿಥುನದವರಿಗೆ ಭಾಗ್ಯದಲ್ಲೇ ಇದ್ದಾನೆ ನೋಡಿ, ಕುಂಭದಲ್ಲಿ ಅಂದರೆ ಭಾಗ್ಯದಲ್ಲಿ ಬಂದಾಗ ಆಯಿತಾ. ಸೊ ಕುಜ ಮಂಗಲ್ ಎಲ್ಲಿದ್ದಾನೆ, ಮಂಗಲ್ ಜ್ಯೇಷ್ಠ ನಕ್ಷತ್ರ ಬುಧ ನಕ್ಷತ್ರದಲ್ಲಿ, ಅವನ ವೈರ್ಯ ನಕ್ಷತ್ರದಲ್ಲಿ 6ನೇ ಮನೆಯಲ್ಲಿದ್ದಾನೆ. ಅದನ್ನು ಸ್ವಲ್ಪ ಮಟ್ಟಿಗೆ ಬ್ಲಡ್ ಪ್ರೆಷರ್ ಎಲ್ಲ ಸ್ವಲ್ಪ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾನೆ. ಇದಿಷ್ಟು ಮೇಷ ವೃಷಭ ಮಿಥುನ ರಾಶಿಯವರಿಗೆ ಶನಿ ಗೋಚಾರದ ಫಲಗಳು 2020 ಆಯಿತಾ. ತುಂಬ ಧನ್ಯವಾದ.